சர்வ மங்கள மாங்கல்யே சிவே சர்வார்த்த சாதிகே சரண்யே த்ரயம்பிகே கௌரி நாராயணி நமோஸ்துதே. ஜோதிஷ தர்ப்பண வீக்ஷகரெல்லரிகூ நிம்ம தைவாஜ்ஞ பண்டித் சாய்ராம் மாடுவ நமஸ்காரங்கள். வீக்ஷகரே, ஈ யுகாதி கழித நந்தரதல்லி யாவ யாவ ராசியவரிகே யாவ பலகளிதே அனோதன்ன நான் ஹேழ்தா ஹோக்தினி. ஆயிதா, நான் இவத்து ஹேழ்தக்கந்தது மிதுன மத்து கர்க்காடக ராசிய பக்கே. மிதுன மத்து கர்க்காடக ராசியவரிகே யாவ பலகளிருத்ததே, ಈ ಯುಗಾದಿ ಕಳೆದ ನಂತರದಲ್ಲಿ ಅವರಿಗೆ ಯಾವ ಶುಭ ಫಲಗಳಿರ್ತದೆ, ಯಾವ ಅಶುಭ ಫಲಗಳಿರ್ತದೆ, ಈ ವರ್ಷ ಭವಿಷ್ಯದಲ್ಲಿ ಅವರಿಗೆ ಯಾವ ಯಾವ ಕೆಲಸಗಳ ಆಗ್ತದೆ, ಯಾವ ಕೆಲಸಗಳು ನಿಧಾನ ಆಗ್ತದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಪ್ಲವನಾಮ ಸಂಸ್ಥರಕ್ಕೆ ಸ್ವಾಗತ. ಪ್ಲವನಾಮ ಸಂಸ್ಥರ, ಯಾಕಂದ್ರೆ ಸಾರ್ವತ್ರಿಕ ನಾಮ ಸಂಸ್ಥರವನ್ನು ಕಂಪ್ಲೀಟ್ ಮಾಡಿದ್ದೀವಿ, ನಾವೀಗ ಪ್ಲವನಾಮ ಸಂಸ್ಥರಕ್ಕೆ ಬಂದಿದ್ದೀವಿ. ಈ ಯುಗಾದಿಗೆ ಪ್ಲವನಾಮ ಸಂಸ್ಥರ ಆರಂಭ ಆಗುತ್ತೆ. ಈ ಪ್ಲವನಾಮ ಸಂಸ್ಥರದಲ್ಲಿ ಮಿಥುನ ಮತ್ತು ಕರ್ಕಾಟಕ ರಾಶಿಯವರಿಗೆ ಯಾವ ಫಲಗಳು ದೊರೀತಾ ಹೋಗುತ್ತೆ? ಮೊದಲನೆಯದಾಗಿ ಮಿಥುನ ರಾಶಿಯ ಅಧಿಪತಿ ಬುಧ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರ್ತಾನೆ. ಈ 13ನೇ ತಾರೀಕು, ಅಂದರೆ ಏಪ್ರಿಲ್ 13ನೇ ತಾರೀಕು ಯುಗಾದಿಗೆ ಸೂರ್ಯ ಬಂದು ಮೇಷರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಸೂರ್ಯ ಬಂದು ಮೇಷರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಬುಧನಿಗೆ, ಅಂದರೆ ಮಿಥುನ ರಾಶಿಯವರಿಗೆ 11ನೇ ಮನೆ ಸೂರ್ಯ ಇರ್ತಾನೆ. 11ನೇ ಮನೆ ಸೂರ್ಯ ಇರೋದ್ರಿಂದ ಲಾಭದಾಯಕ ಆಗಿರುತ್ತದೆ. ಅಂದರೆ ವ್ಯಾಪಾರದಲ್ಲಿ ಆಗಿರಬಹುದು, ಅವರ ಹಣಕಾಸಿನ ಪರಿಸ್ಥಿತಿಯಲ್ಲಿ ಆಗಿರಬಹುದು, ಲಾಭದಾಯಕ ಆಗಿರುತ್ತೆ. ಅಂದರೆ ಅವರು ಕೊಟ್ಟಂತಹ ಹಣ ಸಂಪೂರ್ಣವಾಗಿ ಮರಳಿ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅಂದರೆ ವೇಗವಾಗಿ ಅವರ ಕೆಲಸಗಳು ನಡೀತಾ ಹೋಗುತ್ತೆ. ತಂದೆಯಿಂದ ಆಶೀರ್ವಾದ ಪಡಿತಕ್ಕಂಥದ್ದು, ತಂದೆಯಿಂದ ಲಾಭ ಪಡಿತಕ್ಕಂಥದ್ದು ಆಗುತ್ತೆ. ಆ ನಂತರದಲ್ಲಿ ಅವರು ಅಂದುಕೊಂಡ ಕೆಲಸಗಳು ಸಂಪೂರ್ಣವಾಗಿ ನಡೀತಾ ಹೋಗುತ್ತೆ. ಅವರ ಸ್ಥಾನ ಪಲಟಗಳು 2ನೇ ತಾರೀಕಿಗೆ ಅವರು ಬುಧ ಬಂದು 4ನೇ ಮನೆಗೆ ಹೋಗ್ತಾನೆ. ಬುಧ ಬಂದು 4ನೇ ಮನೆಗೆ ಹೋಗುವುದರಿಂದ ಸ್ವಲ್ಪ ಅವರು ಕೆಲಸ ಮಾಡುವಂಥದ್ರಲ್ಲಿ ಅವರ ಮೇಲಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅವರ ಮೇಲಧಿಕಾರಿ ಜೊತೆ ಆಗಿರ್ಬೋದು, ಅವರ ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ಅವರ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದಾಗಿರ್ಬೇಕಾಗತ್ತೆ. ಆ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಜುಲೈ ಮತ್ತು ಆಗಸ್ಟ್ ಈ ಸಮಯದಲ್ಲಿ ಸ್ವಲ್ಪ ಮದುವೆ ಆಗ್ತಕ್ಕಂಥದ್ದು ಯೋಗ ಕಡಿಮೆ ಇದೆ. ಆ ನಂತರದಲ್ಲಿ ಅವರು ನವೆಂಬರ್ ಮತ್ತು ಡಿಸೆಂಬರಲ್ಲಿ ಅವರ ಮದುವೆ ಯೋಗ ಬರ್ತಕ್ಕಂಥ ಚಾನ್ಸಸ್ ಇದೆ. ಜುಲೈ ಮತ್ತು ಆಗಸ್ಟಲ್ಲಿ ಮದುವೆ ಯೋಗ ಕಡಿಮೆ ಇದೆ ಮಿಥುನ ರಾಶಿಯವರಿಗೆ. ಆ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿ, ಈ ರಾಶಿಯ ಅಧಿಪತಿ ಬಂದ್ಬಿಟ್ಟು ಚಂದ್ರ. ಈ ರಾಶಿಯ ಅಧಿಪತಿ ಚಂದ್ರ ಆಗಿರುವುದರಿಂದ ಅವರಿಗೆ ಮೇಷರಾಶಿಯಲ್ಲಿ ಸೂರ್ಯನ, ಅಂದರೆ ರವಿ ಪ್ರವೇಶ ಆಗುವುದರಿಂದ ಕರ್ಕಾಟಕ ರಾಶಿಯಲ್ಲಿ 10ನೇ ಸ್ಥಾನದಲ್ಲಿ ರವಿ ಇರ್ತಾನೆ, ಅಂದರೆ ಸೂರ್ಯ ಇರ್ತಾನೆ. ಅವರು ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಫಲಗಳಿರ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. 7ನೇ ಸ್ಥಾನದಲ್ಲಿ ಶನಿ ಇರ್ತಾನೆ, 11ನೇ ಸ್ಥಾನದಲ್ಲಿ ಗುರು ಇರ್ತಾನೆ, ಆ ನಂತರದಲ್ಲಿ 4ನೇ ಸ್ಥಾನದಲ್ಲಿ ರಾಹು ಇರ್ತಾನೆ, 5ನೇ ಸ್ಥಾನದಲ್ಲಿ ಕೇತು ಇರ್ತಾನೆ. ಈ ಕರ್ಕಾಟಕ ರಾಶಿಯವರಿಗೆ ಈ ಸ್ಥಾನ ಪಲಟಗಳು ಆಗುವುದರಿಂದ ಸ್ವಲ್ಪ ಅವರಿಗೆ ಗೊಂದಲಗಳು ಜಾಸ್ತಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಗೊಂದಲಗಳು ಆಗುವಂಥದ್ದು ಜಾಸ್ತಿ ಇರುತ್ತೆ. ಆ ನಂತರದಲ್ಲಿ ಅವರು ಮಾಡುವ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ಅವರಿಗೆ ಆಗಸ್ಟ್ ಕಳೆದ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಹೂಡಿಕೆ, ಅಂದರೆ ಬಂಡವಾಳ ಹೂಡಿಕೆ ಆಗಿರಬಹುದು, ವ್ಯಾಪಾರದಲ್ಲಿ ಆಗಿರಬಹುದು, ಮಾಡುವಂಥದ್ದು ಲಾಭದಾಯಕವಾಗಿದೆ ಸ್ವಲ್ಪ ಆಗಸ್ಟ್ ಕಳೆದ ನಂತರದಲ್ಲಿ. ಈ ಸಮಯದಲ್ಲಿ ಸ್ವಲ್ಪ, ಅಂದರೆ ಈ ಯುಗಾದಿಗೆ 13ನೇ ತಾರೀಕಿಂದ ಸ್ವಲ್ಪ 3 ತಿಂಗಳವರೆಗೂ ಅವರೇನಪ್ಪ ಅಂತಂದರೆ ಸ್ವಲ್ಪ ಕೆಲಸಗಳಲ್ಲಿ ಮಂದಗತಿ ನಡೀತಾ ಹೋಗುತ್ತೆ. ಆ ನಂತರದಲ್ಲಿ ಮಾಡುವ ಕೆಲಸದಲ್ಲಿ ಸ್ವಲ್ಪ ಎಡವಟ್ಟು, ಅಂದರೆ ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದು ಚಾನ್ಸಸ್ ಇದೆ. ಅವರು ಸಂಪೂರ್ಣವಾಗಿ ಯುಗಾದಿ ಕಳೆದ ನಂತರದಲ್ಲಿ ಮಾಡುವ ಕೆಲಸದಲ್ಲಿ ಎಡವಟ್ಟಾದರೂ ಕೂಡ ಆಗಸ್ಟ್ ಮತ್ತು ಜುಲೈ ಈ ಸಮಯದಲ್ಲಿ ಅವರು ಯಾವುದೇ ಒಂದು ಕೆಲಸ ಮಾಡಿದ್ರೂ ಶೀಘ್ರದಲ್ಲಿ ಆಗುವಂಥ ಚಾನ್ಸಸ್ ಇದೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಹಣಕಾಸು ಲಾಭ ಆಗುವಂಥ ಯೋಗ ಇದೆ. ಹಣಕಾಸು ಕೊಟ್ಟಿದ್ದೆಲ್ಲ ಬೇಗ ಮರಳಿ ಬರ್ತಕ್ಕಂಥದ್ದು, ಅಂದರೆ ಜುಲೈ ಆಗಸ್ಟ್ ಕಳೆದ ನಂತರದಲ್ಲಿ ಅವರು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಪ್ರಮೋಷನ್ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರು, ಜುಲೈ ಮತ್ತು ಆಗಸ್ಟ್ ಕಳೆದ ನಂತರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ, ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ಅವರು ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಿ ಕಂಟಕ ಆಗುವಂಥ ಯೋಗ ಇದೆ. ಅಂದರೆ ವರ್ಷಾಂತ್ಯ, ಅಂದರೆ ಈ ಕ್ಯಾಲೆಂಡರ್ ವರ್ಷಾಂತ್ಯದಲ್ಲಿ, ನವೆಂಬರ್ ಮತ್ತು ಡಿಸೆಂಬರ್ ಈ ಕ್ಯಾಲೆಂಡರ್ ವರ್ಷಾಂತ್ಯದಲ್ಲಿ ಅವರಿಗೆ ಸ್ವಲ್ಪ ವಾಹನ ಕಂಟಕ ಇದೆ. ಸ್ವಲ್ಪ ಅದನ್ನು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕರ್ಕಾಟಕ ರಾಶಿಯವರು.
ಆಯ್ತಾ. ಆ ನಂತರದಲ್ಲಿ ಈ ಸ್ವಲ್ಪ ಜುಲೈ ಮತ್ತು ಆಗಸ್ಟ್ ಸಮಯದಲ್ಲಿ ಅವರಿಗೆ ಯೋಗ ಚೆನ್ನಾಗಿದೆ. ಮತ್ತೆ ಮುಂದಿನ ರಾಶಿಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.